ದಿನಕ್ಕೆ ಸರಾಸರಿ 2-2.5 ಸಾವಿರ ಕೆ ಜಿ ಅಕ್ಕಿ, 1200-1500 ಕೆ ಜಿ ತರಕಾರಿ, 500 ತೆಂಗಿನಕಾಯಿ, 600 ಲೀಟ್ರ್ ಮಜ್ಜಿಗೆ. ಆಲೋಚನೆ ಮಾಡಿ, ಒಂದು ಕ್ವಿಂಟಾಲ್ವರೆಗೆ ಸರಾಸರಿ ಉಪ್ಪು ಮುಗಿಯುತ್ತದೆ ಅಂತ ಆದರೆ ಎಷ್ಟು ದೊಡ್ಡ ರೀತಿಯಲ್ಲಿ ಅನ್ನಪ್ರಸಾದವು ಇಲ್ಲಿ ತಯಾರಾಗ್ತದೆ ಅನ್ನೋದನ್ನು ನೀವು ಯೋಚಿಸಬಹುದು. ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಭಕ್ತಾದಿಗಳು ಬರುವಂತಹ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವು ಇವತ್ತಿದ್ದೇವೆ. ಹಾಗೆ ಇಲ್ಲಿ ಇವತ್ತು ಶಿವರಾತ್ರಿ ಉತ್ಸವ, ಸಾವಿರಾರು ಜನ ಭಕ್ತಾದಿಗಳು ಬರಲಿಕ್ಕಿದ್ದಾರೆ, ಹಾಗೆ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಹಾಗೆ ನಾವು ಕೂಡ ಕಾಸರಗೋಡಿಂದ ಇವತ್ತು ಈಗ ಬಂದಿದ್ದೇವೆ. ದಿವಸಗಳಿಗಿಂತ ಶಿವರಾತ್ರಿ ದಿವಸ ಮತ್ತು ಲಕ್ಷ ದೀಪೋತ್ಸವ ದಿವಸ ಅಲ್ಲ, ಹಲವಾರು ಜನ ಪಾದಯಾತ್ರೆ ಮಾಡಿಕೊಂಡು ಭಜನೆ ಮಾಡಿಕೊಂಡೆಲ್ಲ ಇಲ್ಲಿಗೆ ಬರ್ತಾರೆ. ಧರ್ಮಸ್ಥಳಕ್ಕೆ ಬಂದಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಅನ್ನಪೂರ್ಣದಲ್ಲಿ ಊಟದ ವ್ಯವಸ್ಥೆ ಇದೆ. ಹಾಗೆ ಜನರ ನಂಬಿಕೆ ಕೂಡ ಹಾಗೆ, ಧರ್ಮಸ್ಥಳಕ್ಕೆ ಬಂದು ಯಾತ್ರೆ ಕಂಪ್ಲೀಟ್ ಆಗಬೇಕು ಅಂತೇಳಿ ಆದರೆ ಅನ್ನಪೂರ್ಣದಲ್ಲಿ ಊಟ ಮಾಡಿ ಆಗಬೇಕು ಅಂತೇಳಿ, ಹಾಗೆ ಅನ್ನಪೂರ್ಣದಲ್ಲಿ ಊಟ ಸಿಗಬೇಕು ಅಂತೇಳಿ ಆದರೆ ಅದರ ಹಿಂದಿನ ಕೆಲಸಗಳೆಲ್ಲ ಯಾವ ರೀತಿಯಾಗಿ ನಡೀತದೆ ಅಂತೇಳಿ ನಾವು ಇವತ್ತು ನೋಡಲಿಕ್ಕಿದ್ದೇವೆ, ಬನ್ನಿ. ಅನ್ನಪೂರ್ಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಅಡುಗೆಯ ವ್ಯವಸ್ಥೆಗಳೆಲ್ಲವೂ ಕೂಡ ಪ್ರಾರಂಭವಾಗುವಂಥದ್ದು ಜಮ ಉಗ್ರಾಣದಿಂದ. ಜಮ ಉಗ್ರಾಣ ಅಂತ ಹೇಳಿದರೆ ಹಳೆಯ ಒಂದು ಉಗ್ರಾಣ. ಸುಮಾರು 125 ವರ್ಷದ ಹಿಂದಿನ ಬಿಲ್ಡಿಂಗ್ ಇದು. ಇದರಲ್ಲಿ ಆ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲ, ಬೆಲ್ಲ ಮತ್ತು ಸುಣ್ಣ ಇದನ್ನು ಬೇಯಿಸಿ ಅದರ ಅರಕದಿಂದ ಇದನ್ನು ಕುಮಾಯದಿಂದ ಇದರಿಂದ ಕಟ್ಟಿದ್ದಾರೆ. ಇಷ್ಟೊಂದು ದೊಡ್ಡ ಉಗ್ರಾಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋದು ಅಂತ ಹೇಳಿದ್ರು ಉಂಟಲ್ಲ, ಅದು ಸಣ್ಣ ಕೆಲಸ ಅಲ್ಲ, ಅದೊಂದು ದೊಡ್ಡ ಸಾಧನೆ. ಅದನ್ನು ಈ ಮ್ಯಾನೇಜರ್ನವರು ಮಾಡ್ತಾರೆ. ಮೂರು ವಿಧದಿಂದ ಇಲ್ಲಿಗೆ ಸಾಹಿತ್ಯಗಳು ಬರ್ತದೆ. ಒಂದು ನಮ್ಮದೇ ಹೊಲ ಗದ್ದೆ ತೋಟ, ಮತ್ತು ಹರಿಕೆಯಿಂದ ಬರ್ತದೆ ಎಲ್ಲ ಗ್ರೋಸರೀಸ್. ಅದು ಕಮ್ಮಿ ಆದ್ದಕ್ಕೆ ನಾವು ಪರ್ಚೇಸ್ ಮಾಡ್ತೇವೆ. ಈ ಉಗ್ರಾಣಕ್ಕೆ ಬರುವಂತಹ ಕಣ ಕಣವು ಕೂಡ ಅಕ್ಕಿಯಿಂದ ಹಿಡಿದು ಬಾಳೆ ಎಲೆಯವರೆಗೂ ಕೂಡ ಎಲ್ಲವೂ ಕೂಡ ಲೆಕ್ಕವೇ. ಎಲ್ಲ ಯಾವುದು ಬಂದರೂ ಒಂದು ಸೂಜಿ ಬಂದರೂ ಬರೀಬೇಕು. ಈ ಥರ ಜಮ ಹರಿಕೆಯಿಂದ ಎಳ್ಳೆಣ್ಣೆ 25 ಲೀಟ್ರ್, ಕಾಳುಮೆಣಸು 3 ಕೆ ಜಿ, ಉಪ್ಪು 60 ಕೆ ಜಿ, ಪಡಿಕಾಳು ಅಂದರೆ ಅಲಸಂದೆ ಬೀಜ 24 ಕೆ ಜಿ 800 ಗ್ರಾಮ್, ತುಪ್ಪ 30 ಕೆ ಜಿ ಬಂದಿದೆ ಹರಿಕೆಯಿಂದ. ಎಲ್ಲ ಆಫೀಸುಗಳಲ್ಲಿ ಲೆಕ್ಕಗಳನ್ನೆಲ್ಲ ಕಂಪ್ಯೂಟರ್ನಲ್ಲಿ ಮಾಡ್ತಾರೆ, ಆದರೆ ಇಲ್ಲಿ ವಿಶೇಷ ಅಂತ ಅನಿಸೋದು ಎಂತ ಅಂತ ಹೇಳಿದರೆ ಈಗ ಕೂಡ ಪುಸ್ತಕದಲ್ಲಿಯೇ ಲೆಕ್ಕಗಳನ್ನೆಲ್ಲ ಬರೀತಾರೆ ಅಂತ ಹೇಳುವಂಥದ್ದು. ಇದು ದೇವಸ್ಥಾನಕ್ಕೆ ಯಾವ ಐಟಮ್ ಹೋಗಿದೆ ಅಂತ ಈ ಕಾಲಮಲ್ಲಿ ಬರುತ್ತೆ. ಇಲ್ಲಿಂದ ಕಳಿಸಿರುವಂಥದ್ದು ಬ್ರಾಹ್ಮಣರ ಛತ್ರಕ್ಕೆ ಏನು ಹೋಗಿದೆ ಅಂತ, ಧರ್ಮಛತ್ರಕ್ಕೆ ಯಾವ್ಯಾವ ಐಟಮ್ ಹೋಗಿದೆ, ಹೆಗಡೆಯವರ ಮನೆಗೆ. ಜಮ ಉಗ್ರಾಣದಲ್ಲಿ ಅಕ್ಕಿ ತೆಂಗಿನಕಾಯಿ ಬೇಳೆ ಇತ್ಯಾದಿಗಳನ್ನೆಲ್ಲ ಹೇಗೆ ಸ್ಟೋರ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಅನ್ನಪೂರ್ಣದಲ್ಲಿ ತರಕಾರಿಗಳು ಇತ್ಯಾದಿಗಳನ್ನು ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡಿಡ್ತಾರೆ. ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿದರೆ ಒಂದು ರೂಮೇ ಫುಲ್ ಫ್ರಿಜ್ ಆದರೆ ಹೇಗೆ ಆ ರೀತಿಯಾಗಿರ್ತದೆ. 20 ಟನ್ ಅಂದರೆ 200 ಕ್ವಿಂಟಾಲ್ ಸ್ಟಾಕ್ ಮಾಡುವಂಥ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲಿದೆ. 200 ಕ್ವಿಂಟಾಲ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಇಲ್ಲಿದೆ. ತರಕಾರಿಗಳು ಮತ್ತು ಸೊಪ್ಪು ಇರಬಹುದು ಎಲ್ಲವೂ ಕೂಡ ಇದರಲ್ಲೇ ನಾವು ಸಂಗ್ರಹ ಮಾಡಿರ್ತೇವೆ. ಅನ್ನಪೂರ್ಣಕ್ಕೆ ದಿನನಿತ್ಯಕ್ಕೆ ಏನೆಲ್ಲ ಐಟಮ್ಗಳು ಬೇಕು, ಅಕ್ಕಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಅಥವಾ ಕೆಲವು ತರಕಾರಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಜಮ ಉಗ್ರಾಣದಿಂದ ಆಯಾಯ ದಿವಸಕ್ಕೆ ತಕ್ಕ ತಗೊಂಡು ಬರ್ತಾರೆ. ದಿನದ ಕೆಲವು ಖರ್ಚುಗಳನ್ನು ನಾನಿಲ್ಲಿ ನಿಮಗೆ ಉಲ್ಲೇಖ ಮಾಡೋದಿದ್ರೆ, ವಿಶೇಷವಾಗಿ ದಿನಕ್ಕೆ ಸರಾಸರಿ 2-2.5 ಸಾವಿರ ಕೆ ಜಿ ಅಕ್ಕಿ, 1200-1500 ಕೆ ಜಿ ತರಕಾರಿ, 500 ತೆಂಗಿನಕಾಯಿ, 600 ಲೀಟ್ರ್ ಮಜ್ಜಿಗೆ, ಅದಲ್ಲದೆ 100 ಕೆ ಜಿಯಷ್ಟು ಉಪ್ಪು. ಕಡಿಮೆ ಅಂತ ಹೇಳಿದ್ರೆ 100 ಕೆ ಜಿ, ಗರಿಷ್ಠ 150-200
250 ಕೆ ಜಿವರೆಗೆ ಕೂಡ ಉಪ್ಪು ಮುಗೀತದೆ. ನೀವು ಇದರಲ್ಲೇ ಆಲೋಚನೆ ಮಾಡಿ, ಒಂದು ಕ್ವಿಂಟಾಲ್ವರೆಗೆ ಸರಾಸರಿ ಉಪ್ಪು ಮುಗೀತದೆ ಅಂತ ಆದರೆ ಎಷ್ಟು ದೊಡ್ಡ ರೀತಿಯಲ್ಲಿ ಅನ್ನಪ್ರಸಾದವು ಇಲ್ಲಿ ತಯಾರಾಗ್ತದೆ ಅನ್ನೋದನ್ನು ನೀವು ಯೋಚಿಸಬಹುದು. ಅನ್ನಪೂರ್ಣದಲ್ಲಿ 10:30 ಆಗುವಾಗ ಅನ್ನದಾನ ಶುರುವಾಗ್ತದೆ. ಅನ್ನದಾನ 10:00 ಶುರುವಾಗಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಸಾಧಾರಣ 5:30-6 ಇವರು ಕೆಲಸ ಶುರು ಮಾಡ್ತಾರೆ. ಇದೀಗ ನೋಡಿ, ತರಕಾರಿಗಳನ್ನು ಇಲ್ಲಿಂದ ತೆಗೆದು ಇಲ್ಲಿ ತೊಳೆದು ಅದನ್ನು ಕಟ್ ಮಾಡುವಂಥ ವ್ಯವಸ್ಥೆ. ಅನ್ನಪೂರ್ಣ ಭೋಜನ ಶಾಲೆ ಟೋಟಲ್ ಆಗಿ ಸೆಮಿ ಆಟೋಮ್ಯಾಟಿಕ್ ಆಗಿ ರನ್ ಆಗ್ತದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅರ್ಧದಷ್ಟು ಕೆಲಸವನ್ನ ಮನುಷ್ಯರು ಮಾಡುದಾದ್ರೆ ಸರಿ ಅರ್ಧದಷ್ಟು ಕೆಲಸವನ್ನ ಮೆಷಿನ್ಗಳು ಮಾಡ್ತದೆ. ತರಕಾರಿಯನ್ನ ತೊಳೆದು ಅದರ ಸಿಪ್ಪೆಯನ್ನ ತೆಗೆಯುವುದು, ಅದರ ಕೊಡಿ ಕಡೆ ಎಲ್ಲ ಕಟ್ ಮಾಡುವುದೆಲ್ಲ ಹೇಗೆ ಮ್ಯಾನುವಲ್ ಆಗಿ ಮಾಡಿದ್ರೆ ಅದರ ಹೋಳುಗಳನ್ನ ಮಾಡ್ಲಿಕ್ಕೆಲ್ಲ ಮೆಷಿನ್ಗಳುಂಟು. ಇದು ತರಕಾರಿ ವಾಶ್ ಮಾಡುವಂಥ ಮೆಷಿನ್, ಗಂಟೆಗೆ ಒಂದು 700 kg ಅಷ್ಟು ಈ ತರಕಾರಿಯನ್ನು ವಾಶ್ ಮಾಡುವಂಥ ಫುಲ್ಲು ಆಟೋಮೈಸ್ಡ್ ಮೆಷಿನ್ ಅದು. ಹಾಗೆ ಇಲ್ಲಿ ನೀವು ನೋಡಿದರೆ ಇದು ಬಟಾಟೆ ಇರ್ಬೋದು, ನೀರುಳ್ಳಿ ಇರ್ಬೋದು, ಅಥವಾ ಬೇರೆ ಬೇರೆ ಬೀಟ್ರೂಟು ಇಂತಹ ಎಲ್ಲ ತರಕಾರಿಗಳ ಸಿಪ್ಪೆ ಸುಲಿಯುವಂಥ ಒಂದು ಮೆಷಿನ್. ಇದರಲ್ಲಿ ಕೂಡ ಗಂಟೆಗೆ ಒಂದು 500 kg ಅಷ್ಟು ತರಕಾರಿಯನ್ನು ಕಟ್ ಮಾಡ್ಬೋದು. ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಷ್ಟು ಜವಾಬ್ದಾರಿಯಿಂದ ಅವನವನ ಕೆಲಸವನ್ನು ಮಾಡುವ ಕಾರಣ ಎಲ್ಲ ಕೆಲಸವೂ ಕೂಡ ಅಚ್ಚುಕಟ್ಟಾಗಿ ನಡೀತದೆ. ಈಗ ಏನು ತರಕಾರಿ ಇದಾವೆ ಅಲ್ಲಿ ಇಲ್ಲಿ ಮನೇಲಿ ಹಚ್ಚೋದು ಸ್ವಲ್ಪ, ಇಲ್ಲಿ ಸ್ವಲ್ಪ ಜಾಸ್ತಿ ಸ್ಟಬ್ ಎರಡು ಮೂರು ಸ್ಟಬ್ ಹಚ್ತಾ ಇರ್ತೀವಿ. ಇದು ಅನುಭವ ಚೆನ್ನಾಗಿದೆ, ಎಲ್ಲರೂ ಕೈ ಜೋಡಿಸ್ತೀವಿ. ಇಲ್ಲ ಈಗ ನೋಡಿ, ಎದುರು ಬದ್ರು ಕುತ್ಕೊಂಡು ಮಾತಾಡೋದು ಅಂತ ಹಚ್ಚೋದು ಒಂಥರ ಮನೆ ಒಂದು ಫ್ಯಾಮಿಲಿ ಒಂಥರ ಕುಟುಂಬ ಥರ ಇದೆ ಎಲ್ಲ. ನಿಮ್ಮ ದಿನಚರಿ ಯಾವ ರೀತಿಯಾಗಿರ್ತದೆ? ದಿನಚರಿ ಅಂದರೆ 3 ನಾವು ಬೆಳಿಗ್ಗೆ ಬರಬೇಕು, 9:00 ಹೋಗ್ಬೇಕು, 6:00 ಬಂದರೆ 9:00 ಹೋಗೋದು, ಮಧ್ಯಾಹ್ನ 12:00 ಬಂದರೆ 3:00 ಹೋಗೋದು, ರಾತ್ರಿ 7:00 ಬಂದರೆ 9:00 ಹೋಗ್ತೇವೆ. ತರಕಾರಿಯನ್ನು ಕೊರೆದು ತೊಳೆದು ಎಲ್ಲ ಕೊಡುವಂಥದ್ದು ಮಹಿಳೆಯರಾದರೆ, ಇನ್ನೊಂದು ಕಡೆ ಗಂಡಸರು ಅಕ್ಕಿ ಬೇಳೆ ಎಲ್ಲ ತೊಳೆದು ಅಡುಗೆಯನ್ನು ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಸುಮಾರು 270 ಜನ ಕೆಲಸಗಾರರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ತರಕಾರಿ ಕೋಣೆಯಲ್ಲಿ ಸುಮಾರು 20-25 ಜನ ತರಕಾರಿ ಕೋಣೆಯಲ್ಲಿದ್ದಾರೆ. ಹಾಗೆ ಅಡುಗೆ ಕೋಣೆಗೆ ಬಂದಾಗ ಸುಮಾರು 15-16 ಜನ, ಅನ್ನ ಮಾಡುವಲ್ಲಿ 4 ಜನ, ಸಹಾಯಕರು 4, ಹಾಗೆ ಅಕ್ಕಿ ತೊಳೆಯಲ್ಲಿ 2 ಜನ, ಹಾಗೆ ಇಲ್ಲಿ ಅಡುಗೆಯಲ್ಲಿ ಮೇಯ್ನ್ 3 ಜನ, ಅವರಿಗೆ ಸಹಾಯಕರಾಗಿ 3. ಈ ಅಡುಗೆ ಕೋಣೆಯಲ್ಲಿ ಎಲ್ಲ ವಸ್ತುಗಳನ್ನು ಕೂಡ ಆಚೆ ಈಚೆಗೆ ಸಾಗಿಸಲಿಕ್ಕೆ ಟ್ರೋಲಿಗಳ ವ್ಯವಸ್ಥೆ, ಲಿಫ್ಟ್ಗಳ ವ್ಯವಸ್ಥೆ ಇರುವ ಕಾರಣ ಕೆಲಸ ಕೂಡ ಬೇಗ ಬೇಗನೆ ಆಗ್ತದೆ. ಮತ್ತೊಂದು ಇಲ್ಲಿ ವಿಶೇಷ ಅಂತ ಹೇಳಿದರೆ ಎಲ್ಲ ಐಟಮ್ಗಳು ಕೂಡ ಸ್ಟೀಮರ್ಗಳಲ್ಲೇ ಆಗುವಂಥದ್ದು. ಅನ್ನ ಆಗಿರ್ಬೋದು, ಸಾರಾಗಿರ್ಬೋದು, ಪಾಯಸ ಆಗಿರ್ಬೋದು, ಕೂಟ ಆಗಿರ್ಬೋದು, ಎಲ್ಲವನ್ನು ಕೂಡ ಕೆಲವೇ ನಿಮಿಷಗಳಲ್ಲಿ ಸ್ಟೀಮರ್ಗಳಲ್ಲಿ ಬೇಯಿಸಿ ತೆಗೆಯುವಂಥ ವ್ಯವಸ್ಥೆಗಳಿದೆ. ಈಗಿರುವಂಥ ಅನ್ನದ ಪಾತ್ರಗಳಲ್ಲಿ ನಾವು ಎಟ್ ಎ ಟೈಮಿಗೆ ಒಂದೊಂದು ಪಾತ್ರಗಳಲ್ಲಿ 100 kg ಹಾಗೆ 600 kg ಅಕ್ಕಿ ಅನ್ನಪ್ರಸಾದವನ್ನು 1/2 ಗಂಟೆಗೆ ನಾವು ತಯಾರು ಮಾಡ್ತೇವೆ. 1 ಗಂಟೆಗೆ 12,000 ಜನಕ್ಕೆ ಬೇಕಾದಂಥ ಅನ್ನವನ್ನು ನಾವು ತಯಾರು ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಸಾಧಾರಣ ಈಗ ಸಮಯ 8:30 ಆಯಿತು. 8:30 ಆಗಬೇಕಾದ್ರೆ ಅನ್ನಪೂರ್ಣದಲ್ಲಿ ಅನ್ನದ ಫಲ ರೆಡಿಯಾಗಿದೆ ನೋಡಿ. ಅನ್ನ ಎರಡು ಬದಿಯಲ್ಲಿ ಕಾಣ್ತಾ ಇರುವಂಥದ್ದು ಇದೀಗ ಒಂದು ಪಲ್ಲ ಅಂತ ಹೇಳಿದರೆ ಸಾಧಾರಣ 1 ಟನ್ ಅಂದರೆ 10 ಕ್ವಿಂಟಲ್ ಅಕ್ಕಿ ಹಿಡಿಯುವಂಥ ಅನ್ನ ಹಿಡಿಯುವಂಥ ಒಂದು ಪಲ್ಲ. ಇದೀಗ ನೀವು ಎಷ್ಟು ಸಾರು ಮಾಡ್ತೀರಿ? ಈಗ ಟೋಟಲ್ 3,400 ಹೇಳಿದಲ್ಲ ಅಲ್ಲಿ, ಅಷ್ಟು ಸಾರು ಮಾಡಿದ್ರೆ ಎಷ್ಟು ಜನರಿಗೆ ಬರ್ತದೆ? ನಮ್ಮ ಪ್ರಕಾರ ಹೇಳಿದ್ನಲ್ಲ, ಎಲೆ ಕೊಟ್ಟರೆ 10, 20, 30, 32,000 ಜನ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಾಂದ್ರೆ ಒಂದು 4 ಜಾಸ್ತಿ ಹೋದ್ರೆ ಸ್ವಲ್ಪ ಕಡಿಮೆ ಹಂಗೆ. ಅನ್ನಪೂರ್ಣದಲ್ಲಿ 10:30-11 ಹೊತ್ತಿಗಾಗುವಾಗ ಅನ್ನಪ್ರಸಾದ ವಿತರಣೆಯನ್ನು ಶುರು ಮಾಡ್ತಾರೆ. 800,000 ಜನ ಭಕ್ತರು ಬಂದರೂ ಕೂಡ ಅವರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಉಂಟು. ಹಾಗೆಂತೇಳಿ 1,00,000 ಜನ ಬಂದರು ಅಂತೇಳಿ 1,00,000 ಜನರನ್ನು ಕೂಡ ಒಮ್ಮೆಗೆ ಹಾಲ್ನಲ್ಲಿ ಬಿಡುವುದಿಲ್ಲ. ಎಲ್ಲರನ್ನು ಕೂಡ ಬ್ಯಾಚ್ ವೈಸ್ ಆಗಿ ಯಾವುದೇ ರೀತಿಯಲ್ಲಿ ರಶ್ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಜನದಟ್ಟಣೆ ಇರುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಬೇಗ ಊಟ ಪ್ರಾರಂಭ ಮಾಡಿಸ್ತೇವೆ. ಒಂದು 20 ನಿಮಿಷವ, ಒಂದು 1/2 ಗಂಟೆಯ ಮೊದಲು ನಾವು ಊಟ ಪ್ರಾರಂಭ ಮಾಡ್ತೇವೆ. ಒಂದು ಪಂಕ್ತಿಯಲ್ಲಿ 110-115 ಜನ ಕೂತ್ಕೊಳ್ತಾರೆ. ಹಾಗಾಗಿ ಕೆಳಗಿನ ಊಟದ ಹಾಲಲ್ಲಿ ಒಮ್ಮೆಗೆ 2,000 ಜನ, ಮೇಲಿನ ಊಟದ ಹಾಲಲ್ಲಿ ಒಮ್ಮೆಗೆ 1,000 ಜನ. ಹಾಗಾಗಿ ನಿಮಗೆ ಗಂಟೆಗೆ 11,000 ಜನ ಪ್ರಸಾದ ಮಾಡಿ ಹೋಗುವ ಸಾಮರ್ಥ್ಯ
ಎರಡು ಊಟದ ಹಾಲಲ್ಲಿದ್ದ ಕಾರಣ ನಮಗೆ ಹಗಲು ಹೊತ್ತಲ್ಲಿ ಜನದಟ್ಟಣೆ ಕಾಣುವಂಥದ್ದು ಸ್ವಲ್ಪ ಕಡಿಮೆ. ವಿಶ್ವಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾನ ಬಹಳ ಮುಖ್ಯವಾದದ್ದು. ಚತುರ್ದಾನ ಅಂತ ನಾಲ್ಕು ರೀತಿಯ ದಾನಗಳನ್ನು ಇಲ್ಲಿ ನಡೆಸ್ತೇವೆ. ಅದರ ಮೊದಲನೇದಾಗಿ ಅನ್ನದಾನ, ವಿದ್ಯಾದಾನ, ಔಷಧಾನ ಮತ್ತು ಅಭಯದಾನ. ಅನ್ನದಾನ ಅಂತಂದರೆ ಯಾರು ಇಲ್ಲಿಗೆ ಬಂದರೂ ಕೂಡ ಅವರನ್ನು ಉಪಚರಿಸಿ ಅವರಿಗೆ ಅನ್ನ ಅವರಿಗೆ ಬೇಕು ಮಧ್ಯಾಹ್ನದ ಹೊತ್ತಿಗೆ ಮತ್ತು ರಾತ್ರಿ ಎರಡು ಹೊತ್ತು ಅನ್ನ ಊಟ ಮಾಡಿಸಿ ಅವರಿಗೆ ಉಪಚಾರ ಮಾಡಬೇಕು ಅಂತ. ಮೂಲಭೂತವಾಗಿ ಕ್ಷೇತ್ರಗಳಲ್ಲಿ ಅವು ಬಂದ ಯಾತ್ರಿಗಳಿಗೆ ಅನ್ಯಾಯ ಯೋಚನೆ ಇರಬಾರದು. ಎಲ್ಲಿ ಉಳ್ಕೋಬೇಕು, ಎಲ್ಲಿ ಊಟ ಮಾಡಬೇಕು, ಎಲ್ಲಿ ತಿನ್ನಿ, ಇಂಥ ಯೋಚನೆ ಇಲ್ಲದೆ ಭಗವದ್ಧ್ಯಾನದಲ್ಲಿ ನಿರತರಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಹಿಂದಿನಿಂದಲೂ ಕೂಡ ಎಲ್ಲ ಕ್ಷೇತ್ರದಲ್ಲಿ ಅನ್ನದಾನ ನಡೀತಾ ಇತ್ತು. ನಮ್ಮ ಸ್ಥಳದಲ್ಲಿ ನನಗೆ ನೆನಪಿದ್ದ ಹಾಗೆ ಅನಾದಿ ಕಾಲದಲ್ಲಿ ನಡೀತಾ ಬರ್ತಾ ಇತ್ತು. ಆದರೆ ಕೆಲವು ಬಾರಿ ರೇಷನ್ ಕೊಡ್ತಾ ಇದ್ರು ಅಂದರೆ ಹಿಂದೆ, ಅಂದರೆ ಅವರವ್ರಿಗೆ ಬೇಕಾದಂಥ ಅಡುಗೆಯನ್ನು ಅವರೇ ಮಾಡೋದಾದರೆ ಅದಕ್ಕೆ ಕೂಡ ವ್ಯವಸ್ಥೆ ಇತ್ತು. ಆದರೆ ಸುಮಾರು 1950 ನಮ್ಮ ಧರ್ಮಛತ್ರದಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ. ಇಲ್ಲಿ ಪಂಕ್ತಿ ಭೇದ, ಜಾತಿ ಭೇದ ಇಲ್ಲದೆ ಅನ್ನದಾನ ನಡೀತದೆ. ಯಾರು ಬಂದರೂ ಕೂಡ ಸಾಲಾಗಿ ಕೂತ್ಕೊಂಡು ಅವರು ಅನ್ನ ಆಹಾರ ಸ್ವೀಕಾರ ಮಾಡ್ತಾರೆ. ಅನ್ನ, ಸಾಂಬಾರು, ಸಾರು, ಕೂಟು ಮತ್ತು ಮಜ್ಜಿಗೆ ಇದಿಷ್ಟು ಅಂಶಗಳನ್ನು ಸೇರಿಸ್ತಾರೆ. ಅನ್ನದಾನ ಮಾಡೋ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಉಪಚಾರ, ಸ್ವಾಮಿಗೆ ತೃಪ್ತಿ ಆಗ್ತಕ್ಕಂಥದ್ದು ಅನ್ನದಾನದಿಂದ ಅಂತ ನಮಗೆ ಭಾಳ ನಂಬಿಕೆ ಇದೆ. ಹಾಗಾಗಿ ಎಷ್ಟು ಜನ ಊಟ ಮಾಡಿ ಸಂತೃಪ್ತಿಯಿಂದ ಹೋಗ್ತಾರೋ ಅಷ್ಟು ಸಂತೃಪ್ತಿ ಸಮಂಜನಾಥ ಸ್ವಾಮಿಗೆ ಆಗುತ್ತೆ ಅಂತ ನಮ್ಮ ನಂಬಿಕೆ. ಒಳ್ಳೆ ರುಚಿಯಾಗಿರುವಂಥ ಸಾರು, ಕೂಟು, ಪಾಯಸ ಎಲ್ಲವನ್ನು ಸೇರಿಸಿಕೊಂಡು ಒಂದು ಊಟ ಭಾರಿ ಮಸ್ತ್ ಆಗ್ತದೆ. ಹೊಟ್ಟೆಯೂ ತುಂಬ ಆಗ್ತದೆ, ಮನಸ್ಸಿಗೂ ತೃಪ್ತಿ ಆಗ್ತದೆ. ದೇವಸ್ಥಾನಗಳಲ್ಲಿ ಸಿಗುವಂತಹ ಅನ್ನಪ್ರಸಾದಕ್ಕೆ ಒಂದು ಪ್ರತ್ಯೇಕವಾದ ರುಚಿ ಅಲ್ವಾ? ಇಲ್ಲಿ ಬರೀ ಊಟದ ವ್ಯವಸ್ಥೆಗಳು ಮಾತ್ರ ಅಲ್ಲ, ಅದರ ನಂತರದ ವಿಷಯಗಳು ಕೂಡ ಅಷ್ಟೇ ಸುವ್ಯವಸ್ಥಿತವಾಗಿ ಸುಸಜ್ಜಿತವಾಗಿದೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದಕ್ಕೆ ತುಂಬ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದರೆ, ಊಟ ಮಾಡಿದಂತಹ ಎಲೆ ಆಗಿರ್ಬೋದು, ಅದೇ ರೀತಿಯಲ್ಲಿ ತರಕಾರಿ ವೇಸ್ಟ್ಗಳು, ಇದೆಲ್ಲ ವೇಸ್ಟ್ ಸಾಮಾನ್ಯವಾಗಿ ನಾವು ಅಡುಗೆ ಮಾಡುವಾಗ ಏನೆಲ್ಲ ವೇಸ್ಟ್ಗಳು ಬರ್ತದೆ ಅದನ್ನೆಲ್ಲವನ್ನು ಕೂಡ ಗೊಬ್ಬರ ಮಾಡುವಂಥ ಒಂದು ಪ್ರೊಜೆಕ್ಟನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಒಂದು ಡಂಪಿಂಗ್ ಪಾಯಿಂಟ್ ಅಂತೇಳಿ, ಅಂದರೆ ವೇಸ್ಟನ್ನು ಕೊರೆದು ತಗೊಂಡು ಬಂದಿರುವಂಥದ್ದು ಅದು ಇದೆಲ್ಲವನ್ನು ಕೂಡ ಒಂದು ಕೋಣೆಯಲ್ಲಿ ಒಂದು ಸೈಡಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಕುಂಡಿಯಲ್ಲಿಯೇ ಕೆಳಗಡೆ ಟ್ರ್ಯಾಕ್ಟರ್ ನಿಲ್ಲುವಂಥ ವ್ಯವಸ್ಥೆ ಕೂಡ ಇದೆ ಅಂಡರ್ಗ್ರೌಂಡಲ್ಲಿ. ಅದು ಟ್ರ್ಯಾಕ್ಟರಿಗೆ ಸೀದಾ ಹೋಗಿ ಬೀಳ್ತದೆ, ಅದನ್ನು ಸೀದಾ ತಗೊಂಡು ಹೋಗಿ ಗೊಬ್ಬರ ಮಾಡುವಂಥ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. 60-70 ವರ್ಷ ಇತಿಹಾಸ ಇರುವಂತಹ ಈ ಒಂದು ಅನ್ನಪೂರ್ಣ ಛತ್ರದಲ್ಲಿ ಒಂದು ದಿವಸ ಕಳೆದದ್ದು ನನಗೆ ತುಂಬ ಖುಷಿಯಾಯಿತು. ವಿಶೇಷವಾಗಿರುವಂತಹ ಮಾಹಿತಿಗಳಿತ್ತು, ಹಾಗೆ ಅಲ್ಲಿ ಮಾಡಿದಂತಹ ಊಟದ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ತುಂಬ ಖುಷಿಯಾಗಿತ್ತು. ಹಾಗೆ ನಿಮಗೆ ಕೂಡ ಎಲ್ಲರಿಗೂ ವಿಶೇಷವಾಗಿರುವಂತಹ ಎಕ್ಸ್ಪೀರಿಯೆನ್ಸ್ಗಳಿರ್ಬೋದು, ಖಂಡಿತವಾಗಿಯೂ ಕಮೆಂಟ್ ಮಾಡೋದರ ಮೂಲಕ ನಮಗೆ ಹಂಚಿಕೊಳ್ಳಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.